ಆನರಬಲ್ ಪ್ರೆಸಿಡೆಂಟ್ ಆಫ್ ಶ್ರೀ ಭೀಮೇಶ್ವರ ವಿದ್ಯಾಸಂಸ್ಥೆ ಭೀಮಸಮುದ್ರ ಶ್ರೀ ಜಯಕುಮಾರ್ ಸರ್, ಆನರಬಲ್ ಸೆಕ್ರೆಟರಿ ಆಫ್ ದ ಇನ್ಸ್ಟಿಟ್ಯೂಷನ್ ಶ್ರೀ ಧ್ಯಾನ್ಕುಮಾರ್ ಸರ್, ಆ್ಯಂಡ್ ರೆಸ್ಪೆಕ್ಟೆಡ್ ಡಿರೆಕ್ಟರ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಶ್ರೀ ಅಮಿತ್ ಜಿ, ಆ್ಯಂಡ್ ಒನ್ ಆಫ್ ದಿ ಡಿರೆಕ್ಟರ್ಸ್ ಶ್ರೀ ಶರತ್ ಪಾಟೀಲ್ ಜಿ, ಆ್ಯಂಡ್ ದ ಹೆಡ್ ಮಾಸ್ಟರ್ ಆಫ್ ದ ಸ್ಕೂಲ್, ಸೀನಿಯರ್ ಫೆಲೋ, ಸೀನಿಯರ್ ಟೀಚರ್ ಶ್ರೀ ನಾಗರಾಜ್ ಸರ್, ಆ್ಯಂಡ್ ದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಶ್ರೀ ಮಂಜುನಾಥ್ ಸರ್, ಆ್ಯಂಡ್ ಆಲ್ ಮೈ ಬಿಲವರ್ಡ್ ಟೀಚಿಂಗ್ ಸ್ಟಾಫ್ ಆ್ಯಂಡ್ ಮೈ ಡಿಯರ್ ಚಿಲ್ಡ್ರನ್. ಟುಡೇ ಈಸ್ ದ ಇನಾಗರೇಷನ್ ಆಫ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ಬಹಳ ಒಳ್ಳೆ ಮನಸ್ಸಿನಿಂದ ಇವರೆಲ್ಲರೂ ಹಿರಿಯರಿದ್ದಾರಲ್ಲ, ದೀಸ್ ಆರ್ ದ ರೋಲ್ ಮಾಡೆಲ್ಸ್ ಫಾರ್ ಯು. ಐ ಆಮ್ ಟೆಲಿಂಗ್ ಯು ಫ್ರಮ್ ದ ಹಾರ್ಟ್, ದೀಸ್ ಆರ್ ದ ರೋಲ್ ಮಾಡೆಲ್ಸ್ ಫಾರ್ ಯು, ಬಿಕಾಸ್ ದೇರ್ ಅಚೀವ್ಮೆಂಟ್ಸ್, ದೇರ್ ಬ್ಲೆಸ್ಸಿಂಗ್ಸ್, ದೇರ್ ನಾಲೆಜ್ ವಿಲ್ ಡೆಫಿನೆಟ್ಲಿ ಟೇಕ್ ಯು ಸಮ್ವೇರ್ ಇನ್ ಯುವರ್ ಲೈಫ್. ಇಫ್ ಯು ಫಾಲೋ, ಯು ನೀಡ್ ನಾಟ್ ಟು ಫಾಲೋ ದಿಮ್ ಡಿರೆಕ್ಟ್ಲಿ, ಯು ಕ್ಯಾನ್ ಫಾಲೋ ದಟ್ ಇನ್ಡೈರೆಕ್ಟ್ಲಿ, ಬಿಕಾಸ್ ದೇರ್ ಅಚೀವ್ಮೆಂಟ್ ಇಸ್ ಲೈಕ್ ದಟ್. ಅವರೆಲ್ಲರೂ ಕೂಡ ಇವತ್ತು ಇಂಥ ಒಂದು ದೊಡ್ಡ ಸಂಸ್ಥೆ ಅನ್ನೋದು, ಯು ಬಿಲೀವ್ ಇಟ್ ಆರ್ ನಾಟ್, ಭೀಮೇಶ್ವರ ಕನ್ನಡ ಮೀಡಿಯಂ ಸ್ಕೂಲ್ ಅಂಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ದಿಸ್ ಭೀಮೇಶ್ವರ ವಿದ್ಯಾಸಂಸ್ಥೆ ಏನಿದೆ, ದಿಸ್ ಈಸ್ ಅ ವೆರಿ ವೆಲ್ ನೋನ್ ಇನ್ಸ್ಟಿಟ್ಯೂಷನ್ ಇನ್ ದ ಹೋಲ್ ಡಿಸ್ಟ್ರಿಕ್ಟ್. ಸೊ ಪ್ಲೀಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್. ಅಂಡ್ ಐ ಕೇಮ್ ಟು ನೋ ದಟ್ ದಿಸ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಬೀನ್ ಎಸ್ಟಾಬ್ಲಿಷ್ಡ್ ಜಸ್ಟ್ ಫಾರ್ ಮನಿ, ಫಾರ್ ದ ಸೇಕ್ ಆಫ್ ಮನಿ. ದಿಸ್ ಈಸ್ ಫಾರ್ ಪ್ರೊವೈಡಿಂಗ್ ಎಜುಕೇಶನ್, ಕ್ವಾಲಿಟೇಟಿವ್ ಎಜುಕೇಶನ್ ಫಾರ್ ದಿ ಪೂರ್ ಬ್ಯಾಕ್ಗ್ರೌಂಡ್ ಚಿಲ್ಡ್ರನ್. ವಿಲೇಜ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ರಿಮೋಟ್ ಏರಿಯಾದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಅವರ ಹಿರಿಯರು ಇವರೆಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಮನಸ್ಸಿನಿಂದ ಕಟ್ಟಿದಂಥ ಅದ್ಭುತವಾಗಿರ್ತಕ್ಕಂಥ ಶಾಲೆ. ಯು ಆರ್ ಆಲ್ ಬ್ಲೆಸ್ ಆ್ಯಂಡ್ ಯು ಆರ್ ಆಲ್ ಲಕ್ಕಿ ಟು ಗೆಟ್ ದ ಎಜುಕೇಷನ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್. ಸೊ ಯು ಶುಡ್ ಬಿ ಗ್ರೇಟ್ಫುಲ್ ಆ್ಯಂಡ್ ಯು ಶುಡ್ ಬಿ ವೆರಿ ಮಚ್ ಗ್ರೇಟ್ಫುಲ್ ಟು ದೀಸ್ ಮ್ಯಾನೇಜ್ಮೆಂಟ್. ಸೊ ಐ ರಿಯಲಿ ಅಪ್ರಿಷಿಯೇಟ್ ದ ಮ್ಯಾನೇಜ್ಮೆಂಟ್ ಫಾರ್ ಟೇಕಿಂಗ್ ದಿಸ್ ವಂಡರ್ಫುಲ್ ಯುನೋ ಡಿಸಿಷನ್ ಫಾರ್ ಪ್ರೊವೈಡಿಂಗ್ ಎಜುಕೇಷನ್ ಫಾರ್ ದಿ ಚಿಲ್ಡ್ರನ್. ಆ್ಯಂಡ್ ಇಲ್ಲಿಯ ಸ್ಟಾಫ್ ಕೂಡ ಅಷ್ಟೇ, ಭಾಳ ಒಳ್ಳೆ ಸ್ಟಾಫ್ಗಳನ್ನ ತಗೊಂಡಿದ್ದಾರೆ, ಆನೆಸ್ಟ್ ಆಗಿರ್ತಕ್ಕಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಒಳ್ಳೆ ಸ್ಟಾಫ್ ಇಲ್ಲಿದೆ. ಸೊ ಸ್ಟಾಫ್ ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಆ್ಯಂಡ್ ಒಳ್ಳೆ ಮ್ಯಾನೇಜ್ಮೆಂಟ್ ಇದ್ದಾಗ ಆಟೋಮ್ಯಾಟಿಕ್ ಆಗಿ ಆ ಸ್ಟಾಫ್ ನೀವು ಕೂಡ ಅಷ್ಟು ಇನ್ಸ್ಪಿರೇಷನ್ ಆಗ್ತೀರಿ, ಆ ಇನ್ಸ್ಪಿರೇಷನ್ ತಗೊಂಡು ನೀವು ಕೂಡ ಮಾಡ್ತಾ ಇದ್ದೀರಿ, ವೆರಿ ಗುಡ್. ಆ್ಯಂಡ್ ಅನೀಸ್ ಸರ್ ಭಾಳ ಒಳ್ಳೆ ಮಾತು ಹೇಳಿದ್ದಾರೆ, ಯು ಹ್ಯಾಸ್ ಟೋಲ್ಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಎಜುಕೇಷನ್, ಇದು ಇಂಗ್ಲೀಷ್ ಯಾರಿಗೆ ಗೊತ್ತಿದೆಯಲ್ಲ, ದೇ ಆರ್ ನಾಟ್ ದ ಬ್ರಿಲಿಯಂಟ್ಸ್. ಇಂಗ್ಲೀಷ್ ಗೊತ್ತಿದೆ ಅವರಿಗೆ, ಭಾಳ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ ಅಂದ ತಕ್ಷಣ ಅವ್ರು ಕರೆಕ್ಟ್ ಇಂಗ್ಲೀಷೇ ಮಾತಾಡ್ತಾರೆ ಅಂತಲ್ಲ, ಅಥವಾ ಭಾಳ ಬ್ರಿಲಿಯಂಟ್ ಅಂತಲ್ಲ. ಇಂಗ್ಲೀಷ್ ಇಸ್ ಜಸ್ಟ್ ಎ ಲ್ಯಾಂಗ್ವೇಜ್, ದಿಸ್ ಇಸ್ ಒನ್ ಆಫ್ ದ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್ ಅಷ್ಟೇ. ಭಾಳಷ್ಟು ಲ್ಯಾಂಗ್ವೇಜಸ್ ಇದೆ ನಮ್ಮ ಭಾರತ ದೇಶದಲ್ಲೇ, ಭಾಳಷ್ಟು ಲ್ಯಾಂಗ್ವೇಜ್ಗಳಿದೆ. ರೀಜನಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ, ಓಕೆ, ಆ್ಯಂಡ್ ರೀಜನಲ್ ಡೈಲೆಕ್ಟ್ಸ್ ಅಂತ ಕರಿತೀವಿ. ಮತ್ತೆ ಸಮ್ ಆಫ್ ದ ಲ್ಯಾಂಗ್ವೇಜಸ್ ಯಾವ ನಾಟ್ ಬಿನ್ ಕನ್ಸಿಡರ್ಡ್ ಆಸ್ ಅ ಲ್ಯಾಂಗ್ವೇಜ್ ಕೂಡ, ಅದು ಲ್ಯಾಂಗ್ವೇಜ್ ಅಂತಲೇ ಕನ್ಸಿಡರ್ ಆಗಿಲ್ಲ. ಕೆಲವು ಬುಡಕಟ್ಟು ಟ್ರೈಬಲ್ ಪೀಪಲ್ ಮಾತಾಡುವಂಥ ಭಾಷೆಗಳೆಲ್ಲ, ಅದರಲ್ಲಿ ಇಂಗ್ಲಿಷ್ ಈಸ್ ಕಾಲ್ಡ್ ಎ ಲಿಂಗ್ವಾ ಫ್ರಾಂಕ. ಇಂಗ್ಲಿಷ್ನ ಏನಂತ ಕರಿತೀವಿ, ಲಿಂಗ್ವಾ ಫ್ರಾಂಕ ಅಂತ ಕರಿತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಎನಿ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ವಿಚ್ ಇಸ್ ಸ್ಪೋಕನ್ ಬೈ ಮೆನಿ ಕಂಟ್ರಿ ಪೀಪಲ್ ಇನ್ ದ ವರ್ಲ್ಡ್, ಇವನ್ ದೋ ಇಟ್ಸ್ ನಾಟ್ ದೇರ್ ಲ್ಯಾಂಗ್ವೇಜ್ ಅಲ್ವಾ, ಅಂಥದ್ದನ್ನು ನಾವು ಲಿಂಗ್ವಾ ಫ್ರಾಂಕ. ಯಾತಕ್ಕೋಸ್ಕರ ನಮ್ಮ ಮ್ಯಾನೇಜ್ಮೆಂಟು ಮತ್ತು ನಿಮ್ಮ ಸ್ಟಾಫ್ ಎಲ್ಲರೂ ಕೂಡ ನಮ್ಮ ಮಕ್ಕಳು ಇಂಗ್ಲೀಷ್ ಕಲೀಲಿ, ಇಂಗ್ಲೀಷ್ ಕೋರ್ಸಿಗೆ ಜಾಯ್ನ್ ಆಗಲಿ, ಇಂಗ್ಲೀಷ್ ಚೆನ್ನಾಗಿ ಕಲಿತ್ರೆ ಅವರ ಒಂದು ಭವಿಷ್ಯದಲ್ಲಿ ಒಳ್ಳೆಯ ಎಜುಕೇಷನ್ ಸಿಗುತ್ತೆ. ಯಾಕೆ ಅವರು ನಿಮಗೆ ಈ ಒಂದು ಕೋರ್ಸನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಂಗ್ಲೀಷು ಇದೆಯಲ್ಲ ಲಿಂಗ್ವಾ ಫ್ರಾಂಕ ಅಂತ ಹೇಳಿದ್ನಲ್ಲ, ಇದು ಭಾಳ ಯಾಕೆ ಅಂತ ಹೇಳಿದ್ರೆ, ಭಾಳಷ್ಟು ಕಂಟ್ರೀಸಲ್ಲಿ ವಿಶ್ವದ ಅತಿ ಹೆಚ್ಚು ರಾಷ್ಟ್ರಗಳಲ್ಲಿ ಇಂಗ್ಲೀಷ್ ಇಸ್ ಸ್ಪೋಕನ್ ಬೈ ದ ಕಾಮನ್ ಪೀಪಲ್. ಓಕೆನಾ, ನೋಡಿ ಇಂಡಿಯಾದಲ್ಲಿ ಇಂಗ್ಲೀಷ್ ಇಸ್ ನಾಟ್ ಅವರ್ ಲ್ಯಾಂಗ್ವೇಜ್, ಬಟ್ ಸ್ಟಿಲ್ ವಿ ರೀಡ್ ಅಂಡ್ ರೈಟ್ ಅಂಡ್ ವಿ ಸ್ಪೀಕ್. ಅದಕ್ಕೋಸ್ಕರ ಅದನ್ನು ಕಲಿಬೇಕು ನೀವು. ಆ್ಯಂಡ್ ಈ ಭಾಷೆ ಗೊತ್ತಿದ್ರೆ ಏನು ಉಪಯೋಗ ಅಂತ ಹೇಳಿದ್ರೆ, ಒಂದು ಎಜುಕೇಷನಲ್ಲಿ ನಿಮಗೆ ತುಂಬ ನಾಲೆಜ್ ಪಡ್ಕೊಳ್ಳಿಕ್ಕೆ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿಕ್ಕೆಲ್ಲ ಭಾಳ ಹೆಲ್ಪ್ ಆಗುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ಇಫ್ ಯು ನೋ ದ ಲ್ಯಾಂಗ್ವೇಜ್ ಇಂಗ್ಲೀಷ್, ನೀವು ಇಲ್ಲೇ ಕೂತ್ಕೊಂಡು ಚೈನಾದ ಕಲ್ಚರ್ ಬಗ್ಗೆ ನೀವು ಸ್ಟಡಿ ಮಾಡಿ, ಇಂಟರ್ನೆಟ್ ಇರೋದ್ರಿಂದ, ಓಕೆ, ಆ್ಯಂಡ್ ಬುಕ್ಸ್ ಇರೋದ್ರಿಂದ ಭಾಳ ಒಳ್ಳೊಳ್ಳೆ ಆಥರ್ಸ್ಗಳು ಒಳ್ಳೊಳ್ಳೆ ಪುಸ್ತಕಗಳು ಬರೆದಿದ್ದಾರೆ, ಕಲ್ಚರ್ ಬಗ್ಗೆ ಆಗಿರ್ಬೋದು, ಟ್ರೆಡಿಷನ್ ಬಗ್ಗೆ ಆಗಿರ್ಬೋದು, ಅಲ್ಲಿಯ ಲೈಫ್ ಸ್ಟೈಲ್ ಬಗ್ಗೆ ಆಗಿರ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ, ಇಫ್ ಯು ಹ್ಯಾವ್ ದ ಆಂಬಿಷನ್ ಆಫ್ ಬಿಕಮಿಂಗ್ ಎ ಸೈಂಟಿಸ್ಟ್, ಇಫ್ ಯು ಹ್ಯಾವ್ ದ ಆಂಬಿಷನ್ ಆಫ್ ಬಿಕಮಿಂಗ್ ಎ ಡಾಕ್ಟರ್ ಆರ್ ಸಮಥಿಂಗ್ ಎಲ್ಸ್, ಏನಾದ್ರು ದೊಡ್ಡ ಸಾಧನೆ ಒಂದು ಮಾಡಬೇಕಾದ್ರೆ ಆರ್ಕಿಟೆಕ್ಚರಲ್ ಆಗಿರ್ಬೋದು, ಅಂತ ಡಿಪಾರ್ಟ್ಮೆಂಟ್ಗಳಲ್ಲಿ ಯು ಹ್ಯಾವ್ ಟು ರೀಡ್ ಸಮ್ ವೆಲ್ ನೋನ್ ಬುಕ್ಸ್ ರಿಟನ್ ಬೈ ದ ಗ್ರೇಟ್ ಆಥರ್ಸ್. ಅವರೆಲ್ಲ ಯಾವ್ದನ್ನು ಬರೆದಿರ್ತಾರೆ, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ವೆಲ್ ನೋನ್ ಬುಕ್ಸ್ ಆರ್ ರಿಟನ್ ಇನ್ ಇಂಗ್ಲಿಷ್. ನೀವು ಅವರ ಥಾಟ್ಸ್ಗಳನ್ನು
ಅವರ ಥಾಟ್ಸ್ಗಳನ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೂಲಕ ನೀವು ಅರ್ಥ ಮಾಡಿಕೊಂಡ್ರೆ ನೀವು ಬಹಳ ಉನ್ನತ ಮಟ್ಟಕ್ಕೆ ನಿಮ್ಮ ಜ್ಞಾನವನ್ನು ಉಪಯೋಗಿಸಿಕೊಂಡು ನೀವು ದೊಡ್ಡ ಮಟ್ಟಕ್ಕೆ ಬೆಳಿಬಹುದು, ಅತ್ಯುತ್ತಮ ಸಾಧನೆಯನ್ನು ಮಾಡಬಹುದು. ಓಕೆ, ವಾಟ್ ರಿಯಲಿ ಐನ್ಸ್ಟೀನ್ ಈಸ್? ಐನ್ಸ್ಟೀನ್ ಅಂದ್ರೆ ನಾವು ಬರೀ ಸುಮ್ಮನೆ ಪಾಠದಲ್ಲಿ ಒಂದು ಎರಡು ಲೈನಲ್ಲಿ ಕಲ್ತ್ಬಿಡ್ತೀವಿ. ಐನ್ಸ್ಟೀನ್ ಅಂದ್ರೆ ಯಾರು? ಒಂದು ಇದನ್ನು ಕಂಡುಹಿಡಿದ್ರು, ಅದು ಕಂಡುಹಿಡಿದು ಈಸ್ ದ ಸೈಂಟಿಸ್ಟ್ ಅಂತ. ಯು ಹ್ಯಾವ್ ಟು ನೋ ಮೆನಿ ಮೋರ್ ಥಿಂಗ್ಸ್ ಅಬೌಟ್ ಐನ್ಸ್ಟೀನ್. ಇಫ್ ಯು ನೋ ದ ಲ್ಯಾಂಗ್ವೇಜ್ ಯು ವಿಲ್ ಕಮ್ ಟು ನೋ ಮೆನಿ ಮೋರ್ ಥಿಂಗ್ಸ್, ಅನ್ನೋನ್ ಥಿಂಗ್ಸ್ ಸಿಗುತ್ತೆ ನಿಮಗೆ. ಬರೀ ಟೀಚರ್ಸ್ ಹೇಳೋದನ್ನ ಕ್ಲಾಸಲ್ಲಿ ಒಂದಷ್ಟು ಮಾತ್ರ ಮಾಹಿತಿ ಕೊಡೋಕೆ ಸಾಧ್ಯ ಆಗುತ್ತೆ ಟೀಚರ್ಸ್, ಯಾಕೆಂದ್ರೆ ದೇ ಹ್ಯಾವ್ ದ ಬೌಂಡರಿ, ದೇ ಹ್ಯಾವ್ ದ ಲಿಮಿಟೇಷನ್. ದ ಟೈಮ್ ಅವರಿಗೆ ಇಷ್ಟೇ ನಿಮಿಷ ಆಗ್ತಿರುತ್ತೆ, ಸಿಲಬಸ್ ಇರುತ್ತೆ, ಪ್ರಿಸ್ಕ್ರೈಬ್ ಸಿಲಬಸ್, ಅದರೊಳಗೆ ಅವ್ರು ಮಾಡ್ತಾ ಹೋಗ್ಬೇಕಾಗುತ್ತೆ. ಬಟ್ ನೀವು ಕೂಡ ವಿತ್ ದ ಹೆಲ್ಪ್ ಆಫ್ ಯುವರ್ ಪೇರೆಂಟ್ಸ್, ವಿತ್ ದ ಸಜೆಷನ್ಸ್ ಆಫ್ ಯುವರ್ ಟೀಚರ್ಸ್, ಯು ಹ್ಯಾವ್ ಟು ರೀಡ್ ಮೋರ್. ಯು ಶುಡ್ ನಾಟ್ ಬಿ ಲಿಮಿಟೆಡ್, ಯು ಶುಡ್ ನಾಟ್ ಬಿ ಕನ್ಫೈನ್ಡ್ ಓನ್ಲಿ ಯುವರ್ ಟೆಕ್ಸ್ಟ್ ಬುಕ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ಸ್ಗೆ ನೀವು ಸೀಮಿತ ಆಗಬಾರ್ದು. ಯಾತಕ್ಕೋಸ್ಕರ ಸರ್ಗಳೆಲ್ಲ ಸೇರಿ ನಿಮಗೆ ಇಂಗ್ಲೀಷ್ ಹೇಳ್ಕೊಡ್ತೀರಂದ್ರೆ, ಬರೀ ಇಂಗ್ಲೀಷ್ ಕೋರ್ಸ್ ಒಂದೇ ಅಲ್ಲ, ಬೇರೆ ಬೇರೆ ಕೋರ್ಸ್ಗಳು ನಾವು ಮಾಡಿಸಿದ್ದಾರೆ ಬೇರೆ ಬೇರೆ ಟೈಮಲ್ಲಿ. ಓಕೆನಾ, ಇವೆಲ್ಲವೂ ಕೂಡ ನಿಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದಾರೆ. ಆದ್ರೆ ಇಂಗ್ಲೀಷ್ ಏನಾಗುತ್ತೆ ಅಂದ್ರೆ ನಿಮಗೆ ಜೊತೆಗೆ ಇದು ದಿಸ್ ಇಸ್ ಒನ್ ಆಫ್ ದ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಅದ್ರ ಜೊತೆ ಎಲ್ಲಾಂಗ್ವೇಜ್ ಏನಾಗುತ್ತೆ, ನಿಮ್ಗೆ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ. ಇಂಗ್ಲೀಷ್ ನೀವು ಓದುವಾಗ ಸರಿಯಾದ ಫಾರ್ಮೇಶನ್, ಯಾವ ರೀತಿ ಸೆಂಟೆನ್ಸ್ ಫಾರ್ಮ್ ಮಾಡಬೇಕು. ಓಕೆನಾ, ಈಸ್ ಅಂದ್ರೆ ಏನು, ಆಮ್ ಅಂದ್ರೆ ಏನು, ವಿಲ್ ಅಂದ್ರೆ ಏನು, ವರ್ ಅಂದ್ರೆ ಏನು, ಕ್ಯಾನ್ ಅಂದ್ರೆ ಏನು, ಇವೆಲ್ಲವನ್ನು ಯಾವ ರೀತಿ ಬಳಸಬೇಕು ಸರಿಯಾಗಿ ಅಂತೇಳಿ. ಅಂಡ್ ಈಗ ಸರ್ ಕೂಡ ಬಹಳ ನಮ್ಮ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಕೂಡ ಅವರದೇ ಆದಂತಹ ಒಂದು ಸ್ಥಾನವನ್ನ ನಮ್ಮ ಅನಿತ್ ಸರ್ ಉಳಿಸಿಕೊಂಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಬಹಳ ಅತ್ಯುನ್ನತವಾದಂತಹ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರು ಕೂಡ ವಿಧಾನಸೌಧಕ್ಕೆ ಹೋಗ್ತಾರೆ, ಅಂಡ್ ಪಾರ್ಲಿಮೆಂಟ್ಗೂ ಕೂಡ ಮುಂದಿನ ದಿನಗಳಲ್ಲಿ ಹೋಗ್ತಾರೆ. ಅಲ್ಲಿ ಅವರ ಅವರ ಮಾತುಗಳನ್ನು ಆಡುವಾಗ ನಮ್ಮ ಸಮಸ್ಯೆಗಳನ್ನ, ನಮ್ಮ ದೇಶದ ನಮ್ಮ ರಾಜ್ಯದ ಜನತೆ ಆಗಿರ್ಬೋದು, ನಮ್ಮ ಜಿಲ್ಲೆಯ ಜನತೆಗಳು, ಅವರೆಲ್ಲ ಏನು ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಅದನ್ನೆಲ್ಲ